ಇದು ಎಸ್ಎಸ್ ಡಿಜಿಟಲ್ ಚಾನೆಲ್ ಶ್ರೀ ಸುಮಂಗಲಿ ಡಿಜಿಟಲ್ ಚಾನೆಲ್ ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ ಸ್ಥಳೀಯ ಸುದ್ದಿಗಳಿಗಾಗಿ ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಕಲಬುರಗಿ लक्ष्मी ज्वेलर्स गोल्ड हब मेन रोड गुलबर्गा। सुद्दी समय के स्वागत नानु आरजे मंजु हिरोळे ಕಲಬುರಗಿಯ ಸುಪ್ರಸಿದ್ಧ ಹಜರತ್ ಖಾಜಾ ಬಂದೆನವಾಜ್ ದರ್ಗಾದ ಉರುಸಿನ ಅಂಗವಾಗಿ ಇಂದು ಕಲಬುರಗಿ ನಗರದ ಮೆಹಬೂಬ್ ಗುಲ್ಶನ್ ಗಾರ್ಡನ್ ನಿಂದ ಜಿಲ್ಲಾದ ಮೆರವಣಿಗೆಯನ್ನು ಅದ್ದೂರಿಯಾಗಿ ನೆರವೇರಿಸಲಾಯಿತು। ನ್ಯಾಯಮೂರ್ತಿ ಎಚ್.ಎನ್. ನಾಗಮೋಹನ್ ದಾಸ್ ರವರ ಏಕಸದಸ್ಯ ಆಯೋಗದ ವರದಿ ಜಾರಿಗಾಗಿ ಆಗ್ರಹಿಸಿ ಇಂದು ಕಲಬುರಗಿ ನಗರದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಲ್ಲಿ ರಸ್ತೆ ತಡೆ ನಡೆಸಲಾಯಿತು. ದಿನಾಂಕ 30 ಮಾರ್ಚ್ 2022 ರಂದು ರಾಜ್ಯದ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಹಾಗೂ ಬಿಜೆಪಿ ಪಕ್ಷದ ಸಚಿವರು, ಶಾಸಕರುಗಳು ಮತ್ತು ವಿರೋಧ ಪಕ್ಷದ ನಾಯಕರು ಸೇರಿದಂತೆ ವಿರೋಧ ಪಕ್ಷದ ಸದಸ್ಯರುಗಳು ಪಕ್ಷಭೇದ ಮರೆತು ನಿವೃತ್ತ ನ್ಯಾಯಮೂರ್ತಿ ಎಚ್.ಎನ್. ನಾಗಮೋಹನ್ ದಾಸ್ ರವರ ಏಕಸದಸ್ಯ ಆಯೋಗದ ವರದಿ ಜಾರಿಗಾಗಿ ಒತ್ತಾಯಿಸಿದಾಗ ಮುಖ್ಯಮಂತ್ರಿಗಳು ಬೇಡಿಕೆಗಳ ಬಗ್ಗೆ ಸಕಾರಾತ್ಮಕವಾಗಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದು ಪತ್ರಿಕೆಗಳಲ್ಲಿ ವರದಿಯಾಗಿದೆ. ಮುಖ್ಯಮಂತ್ರಿಗಳ ನಿರ್ದೇಶನದ ಮೇರೆಗೆ ರಾಜ್ಯ ಸರ್ಕಾರದ ಸಚಿವರ ತಂಡ ಫ್ರೀಡಂ ಪಾರ್ಕ್ನಲ್ಲಿ ಮಹರ್ಷಿ ವಾಲ್ಮೀಕಿ ಗುರುಪೀಠದ ಶ್ರೀಗಳು ನಡೆಸುತ್ತಿರುವ ಅಹೋರಾತ್ರಿ ಧರಣಿ ಸತ್ಯಾಗ್ರಹದ ಸ್ಥಳಕ್ಕೆ ಭೇಟಿ ನೀಡಿ 15 ದಿನಗಳ ಒಳಗಾಗಿ ಬೇಡಿಕೆ ಈಡೇರಿಸುವುದಾಗಿ ಸರ್ಕಾರದ ಪರವಾಗಿ ಆಶ್ವಾಸನೆ ನೀಡಿದ್ದು 50 ದಿನಗಳು ಕಳೆದರೂ ಆದೇಶವಾಗಿಲ್ಲ. ಇದನ್ನು ಖಂಡಿಸಿ ಇಂದು ಕರ್ನಾಟಕ ರಾಜ್ಯ ಸ್ವಾಭಿಮಾನಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಮೀಸಲಾತಿ ಹೆಚ್ಚಳ ಹೋರಾಟ ಕ್ರಿಯಾ ಸಮಿತಿ ಕಲಬುರಗಿಯ ವತಿಯಿಂದ ಕಲಬುರಗಿ ನಗರದ ಸರ್ದಾರ್ ವಲ್ಲಭ ಬಾಯ್ ಪಟೇಲ್ ವೃತ್ತದಲ್ಲಿ ರಸ್ತೆ ತಡೆ ನಡೆಸುವ ಮೂಲಕ ಪ್ರತಿಭಟನೆ ನಡೆಸಲಾಯಿತು. ಈ ಪ್ರತಿಭಟನೆಯಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶ ವಾಲ್ಮೀಕಿ ನಾಯಕರ ಸಂಘದ ಅಧ್ಯಕ್ಷರಾದ ನಂದಕುಮಾರ್ ಮಾಲಿ ಪಾಟೀಲ್, ಕಲ್ಯಾಣ ಕರ್ನಾಟಕ ಮೇದಾರ ಸಂಘದ ಹಿರಿಯ ಮುಖಂಡರಾದ ಭೀಮಣ್ಣ ಮೋನಾಳ್, ಜಿಲ್ಲಾ ಮಾದಿಗ ಸಮಾಜದ ಅಧ್ಯಕ್ಷರಾದ ಪರಮೇಶ್ವರ ಖಾನಾಪುರ, ಬಂಜಾರ ಸಮಾಜದ ರಾಜ್ಯ ಉಪಾಧ್ಯಕ್ಷರಾದ ವಿಠಲ್ ಜಾಧವ್, ಜಿಲ್ಲಾ ಭೋವಿ ವಡ್ಡರ ಸಮಾಜದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಬಿ ಕುಸ್ತಿ, ಬಹುಜನ ಸಮಾಜ ಪಕ್ಷದ ಜಿಲ್ಲಾಧ್ಯಕ್ಷರಾದ ಶರಣಬಸಪ್ಪ ಸೂಗೂರ್, ಜಿಲ್ಲಾ ವಾಲ್ಮೀಕಿ ನಾಯಕರ ಸಂಘದ ಅಧ್ಯಕ್ಷರಾದ ಶರಣೋ ಸುಬೇದಾರ್, ಹಿರಿಯ ದಲಿತ ಮುಖಂಡರಾದ ದಿಗಂಬರ್ ಬೆಳಂಗಿ, ಭೀಮ್ ಆರ್ಮಿ ರಾಜ್ಯಾಧ್ಯಕ್ಷರಾದ ಎಸ್.ಎಸ್. ತವಡೆ, ಸಮಾಜದ ಮುಖಂಡರು ಹಾಗೂ ವಕೀಲರಾದ ಚನ್ನಪ್ಪ ಸುರ್ಪುರ್ಕರ್, ಸಮಾಜದ ಮುಖಂಡರಾದ ವೆಂಕಟೇಶ್ ಕವಲ್ದಾರ್, ಯುವ ಮುಖಂಡರಾದ ರಾಜು ಸಿ.ಎಂ. ಸಿರಸಗಿ, ಮೇದಾರ ಸಮಾಜದ ಮುಖಂಡರಾದ ಮಲ್ಲಪ್ಪ ಸುರ್ಪುರ್, ಬಂಜಾರ ಸಮಾಜದ ಕಾರ್ಯದರ್ಶಿ ಲಾಲಪ್ಪ ರಾಠೋಡ್, ಸಂಘಟನಾ ಕಾರ್ಯದರ್ಶಿ ಹೋಪ್ ಸಿಂಗ್ ಚೌಹಾನ್ ಸೇರಿದಂತೆ ಇತರೆ ಅನೇಕರು ಪಾಲ್ಗೊಂಡಿದ್ದರು. ಅಂದ್ರೆ ನಮ್ಮಲ್ಲಿ ಯಾವಾಗಲೂ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಏನೇ ಬಂದ್ರೆ ಈ ಸರ್ಕಾರದವರಾಗಲಿ ಯಾವುದೇ ಸರ್ಕಾರ ಆಗಿರಲಿ ಅದು ಇದು ಅಂತ ಅನ್ನಲ್ಲ, ನಾವು ಸರ್ಕಾರದವರು ಸ್ಪಂದನೆ ಮಾಡೋದು ಬಹಳ ಕಡಿಮೆ. ಅದಕ್ಕೆ ನಾವು ಯಾವತ್ತು ಅಂಬೇಡ್ಕರ್ ಸಾಹೇಬ್ರು ಹೇಳಿದ ಏನಪ್ಪ ಅಂದ್ರೆ ಇಸ್ಕೊಳ್ಳಿಕ್ಕೆ ಹೋದರೆ ಯಾರು ಕೊಡಲ್ಲ, ನಾವು ಹೋರಾಟ ಮಾಡಿ ಹಕ್ಕುಗಳನ್ನು ಪಡ್ಕೋಬೇಕು ಅನ್ನೋದನ್ನು ಅವ್ರು ಹೇಳಿದಂಥ ಒಂದು ನಿಯಮದ ಮೇಲೆ ನಾವೆಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಒಂದು ಹೋರಾಟವನ್ನು ಹಮ್ಮಿಕೊಂಡು ನಮ್ಮ ಹಕ್ಕನ್ನು ನಾವು ಪಡಿಬೇಕು. ಇದರಲ್ಲಿ ಯಾವುದೂ ತಪ್ಪಿಲ್ಲ, ನಾವು ಇನ್ನೊಬ್ರ ಮೇಲೆ ಯಾರಿಗೂ ಹೋಗಲ್ಲ, ನಮ್ಮ ಹಕ್ಕನ್ನು ನಮ್ಗೆ ಕೊಡಲೇಬೇಕು. ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ನಮ್ಮ ಹಕ್ಕನ್ನು ನಾವು ಕೊಡಬೇಕಂತ ಹೇಳಿ ಇವತ್ತು ಗುಲ್ಬರ್ಗ ನಗರದಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನು ಮಾಡುವ ಮೂಲಕ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಇವತ್ತು ರವಾನಿಸಿದ್ದೇವೆ. ಇವತ್ತು SC ಪರಿಶಿಷ್ಟ ಪಂಗಡ ಜಾತಿಗೆ 15ರಿಂದ 17, ಪರಿಶಿಷ್ಟ ಪಂಗಡಕ್ಕೆ 3ರಿಂದ 7.5 ಏನು ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿಯನ್ನು ಇವತ್ತು ಕೊಟ್ಟಿದೆ. ಆ ವರದಿ ಕೊಟ್ಟು ಸುಮಾರು 2 ವರ್ಷಗಳ ಕಾಯ್ತಾ ಬಂತು. ಸರ್ಕಾರ ಈ ಏನು ನಮ್ಮ ಪರಿಶಿಷ್ಟ ಜಾತಿ ಪಂಗಡಕ್ಕೆ ಕೊಡತಕ್ಕಂಥ ನ್ಯಾಯಯುತವಾದಂಥ ಹಕ್ಕನ್ನು ಕೊಡಲಿಕ್ಕೆ ಇವತ್ತು ಸರ್ಕಾರ ವಿಳಂಬ ನೀತಿಯನ್ನು ಅನಿಸುತ್ತಿದೆ. ಅದರ ವಿರುದ್ಧವಾಗಿ ಇವತ್ತು ಗುಲ್ಬರ್ಗ ಅಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿ ಜಿಲ್ಲೆಯಾದ್ಯಂತ ಮತ್ತು ಎಲ್ಲ ನಗರ ಪ್ರದೇಶಗಳಲ್ಲಿ ತಾಲೂಕು ಪ್ರದೇಶಗಳಲ್ಲಿ ಕೂಡ ಇವತ್ತು ಎಲ್ಲ ಪರಿಶಿಷ್ಟ ಜಾತಿ ಮತ್ತು ಒಳಗೊಂಡಂಥ ಎಲ್ಲ ಸಮಾಜದ ಸಮುದಾಯವನ್ನು ಒಟ್ಟುಗೂಡಿಸಿ ಎಲ್ಲ ಸಮಾಜದ ಮುಖಂಡರು ಒಂದಾಗಿ ಇವತ್ತೇನಪ್ಪ ಅಂದರೆ ಸರ್ಕಾರದ ವಿರುದ್ಧ ಒಂದು ಹೋರಾಟ ಕೇಳಿದ್ದಾರೆ. ಈ ಹೋರಾಟ ಇವತ್ತು ಶಾಂತಿಯುತವಾಗಿ ಹೋರಾಟ ನಡೆದಿದೆ. ಇನ್ನೂ ಸರ್ಕಾರ ಏನಾದರೂ ವಿಳಂಬ ನೀತಿ ಅನುಸರಿಸಿದರೆ ಇನ್ನು ಉಗ್ರವಾದ ಹೋರಾಟ ಇವತ್ತು ಕರ್ನಾಟಕದಲ್ಲಿ ಹಮ್ಮಿಕೋಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಇವತ್ತು ಮಾನ್ಯ ಮುಖ್ಯಮಂತ್ರಿಯವರಿಗೆ, ಸಮಾಜ ಕಲ್ಯಾಣ ಮಂತ್ರಿಯವರು ಹೇಳಲಿಕ್ಕೆ ಬಯಸ್ತೇವೆ. ಈ ನಿಟ್ಟಿನಲ್ಲಿ ಏನು ನಮಗೆ ಸಂವಿಧಾನಬದ್ಧವಾಗಿ ಸಿಗ್ತಕ್ಕಂಥ ಒಂದು ಜನಾಂಗ ಏನು ಜಾತಿ ನಮ್ಮ ಜನಸಂಖ್ಯೆ ಅನುಗುಣವಾಗಿ ಸಿಗ್ತಕ್ಕಂಥ ಒಂದು ಮೀಸಲಾತಿಯನ್ನು ತಕ್ಷಣ ಸರ್ಕಾರ ನಾಗಮೋಹನ್ ದಾಸ್ ವರದಿಯನ್ನು ಯಥಾವತ್ತಾಗಿ ಜಾರಿಗೆ ಆಗುವ ಮುಖಾಂತರ ಈ ಸಮಾಜಕ್ಕೆ ನ್ಯಾಯ ಕೊಡಬೇಕಂತಕ್ಕಂಥ ಒಂದು ಮನವಿಯನ್ನು ಇವತ್ತು ನಾನು ಸರ್ಕಾರಕ್ಕೆ ಮಾಡಿಕೊಳ್ಳಕ್ಕೆ ಬಯಸ್ತೇನೆ. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್ ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಆಗ್ರಹಿಸಿ ಇಂದು ಜೋಗೂರು ಗ್ರಾಮದ 40ಕ್ಕೂ ಅಧಿಕ ರೈತರಿಂದ ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ಮಾಡುವ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಬಡ ರೈತರು, ರೈತ ಕೂಲಿ ಕಾರ್ಮಿಕರು ಸುಮಾರು ವರ್ಷಗಳಿಂದ ಕಲಬುರಗಿ ತಾಲೂಕಿನ ಜೋಗೂರು ಜಮೀನು ಸರ್ವೆ ನಂಬರ್ 216ರ ಮುಖಾಂತರ ತಮ್ಮ ತಮ್ಮ ಹೊಲಗಳಿಗೆ ಹಾಗೂ ರೈತ ಕಾರ್ಮಿಕರು ಇನ್ನೊಬ್ಬರ ಹೊಲಕ್ಕೆ ಕೂಲಿಗಾಗಿ ಹಾಯ್ದು ಹೋಗುವ ದಾರಿ ಇದ್ದು, ಈ 10 ಎಕರೆಗಿಂತ ಹೆಚ್ಚು ಜಮೀನು ಸರ್ಕಾರದ ಜಮೀನಾಗಿದ್ದು, ಇದಕ್ಕೆ ಉದ್ದೇಶ ಪೂರ್ವಕವಾಗಿ ತಾರಬೇಲಿ ಬಿಗಿದು ಅದಕ್ಕೆ ಸೋಲಾರ್ ವಿದ್ಯುತ್ ಸಂಪರ್ಕ ಅಳವಡಿಸಿರುವುದರಿಂದ ಜೀವಹಾನಿ ಆಗುವ ಸಂಭವ ಹೆಚ್ಚಾಗಿದೆ. ಕಾರಣ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡಲೇ ಸ್ಥಳಕ್ಕೆ ಬಂದು ಸಂಪೂರ್ಣವಾಗಿ ಪರಿಶೀಲನೆ ಮಾಡಿ ತಾರಬೇಲಿಯನ್ನು ತೆಗೆದುಹಾಕಿ ತಮ್ಮ ತಮ್ಮ ಜಮೀನುಗಳಿಗೆ ಹಾಗೂ ರೈತ ಕೂಲಿ ಕಾರ್ಮಿಕರಿಗೆ ಕೆಲಸಕ್ಕೆ ಹೋಗಲು ಅನುವು ಮಾಡಿಕೊಡಬೇಕು ಎಂದು ಜೋಗುರು ಗ್ರಾಮದ ಸುಮಾರು 40 ರೈತರು ಪವನ್ ಕುಮಾರ್ ವಲ್ಕೇರಿಯವರ ನೇತೃತ್ವದಲ್ಲಿ ಇಂದು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸುವ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು. ಗುಲ್ಬರ್ಗಾ ತಾಲೂಕಿನ ಜೋಗುರು ಗ್ರಾಮದ ರೈತರ ಸಮಸ್ಯೆ ಅಂತಂದರೆ ಯಾವ ಒಂದು ಗ್ರಾಮದ ಸುಮಾರು 30-35 ಸರ್ವೆ ನಂಬರ್ಗಳಿಗೆ ಹೋಗ್ತಕ್ಕಂಥ ರಸ್ತೆ ಇದೆ. ಆ ರಸ್ತೆಯಲ್ಲಿ ಸರ್ಕಾರಿ ಜಮೀನಲ್ಲಿ ಸರ್ಕಾರದಿಂದ ಒಂದು ಅರ್ಹತೆ ಪಡೆದು ಆ ಒಂದು ಜಮೀನಿಗೆ ತಾರ್ ಬೇಲಿ ಹಾಕಿ ಸೋಲಾರ್ ಹಾಕಿದ್ದಾರೆ. ಆ ಸೋಲಾರ್ ಹಾಕೋದಕ್ಕೆ ರೈತರಿಗೆ ಹಾಗೂ ಗ್ರಾಮದ ಕೂಲಿ ಕಾರ್ಮಿಕರಿಗೆ ಕೂಲಿ ಕೆಲಸಕ್ಕೆ ಹೋಗಬೇಕಾದ್ರೆ ಭೀ ರಸ್ತೆ ಇಲ್ಲ, ರೈತರಿಗೆ ಹೊಲಗಳಿಗೆ ಹೋಗಬೇಕಾದ್ರೆ ರಸ್ತೆ ಇಲ್ಲ. ಅವರು ದನ ಕರಗಳಾಗಿರ್ಬೋದು, ಕುರಿಗಳಾಗಿರ್ಬೋದು, ಇನ್ನಿತರ ಸಾಮಗ್ರಿಗಳು ಒಯ್ಯಬೇಕಾದ್ರೆ ಆಗ್ತಾಯಿಲ್ಲ. ಆದ್ದರಿಂದ ಆ ರೈತರ ಸಮಸ್ಯೆಯನ್ನು ಪರಿಹಾರ ಮಾಡಬೇಕಂತೇಳಿ ಈಗಾಗಲೇ ತಹಸೀಲ್ದಾರ್ ಅವರಿಗೂ ಮಾತಾಡಿದ್ದೇವೆ, ಜಿಲ್ಲಾಧಿಕಾರಿ ಅವರಿಗೆ ಮನವಿ ಪತ್ರ ಕೊಡ್ತಾ ಇದ್ದೇವೆ. ಒಂದು ವೇಳೆ ಈ ಬೇಡಿಕೆ ಈಡೇರಲಿಲ್ಲ ಅಂತಂದ್ರೆ ನಮ್ಮ ಸಮಸ್ಯೆ ಹಾಗೇ ಇದ್ದರೆ ರೈತರು ರಸ್ತೆಗೆ ಇಳಿಬೇಕಾಗ್ತದೆ ಅಂತಕ್ಕಂಥ ಈಗಿರ್ತಕ್ಕಂಥ ಎಲ್ಲ ಅಧಿಕಾರಿಗಳಿಗೆ ಇವತ್ತಿನ ದಿವಸ ನಾವು ಎಚ್ಚರಿಕೆ ಕೊಟ್ಟು ಮನವಿ ಪತ್ರ ಕೊಟ್ಟು ಅವರಲ್ಲಿ ಕಳಕಳಿಯ ಮನವಿ ಮಾಡ್ಕೋತಾ ಇದ್ದೇವೆ. ಭೀಮ್ ಆರ್ಮಿ ಭಾರತ್ ಏಕ್ತಾ ಮಿಷನ್ ವತಿಯಿಂದ 2 ವರ್ಷದ ಬಾಲಕನನ್ನ ಹತ್ಯೆ ಮಾಡಿರುವವರಿಗೆ ಶಿಕ್ಷೆಗೆ ಒಳಪಡಿಸುವಂತೆ ಆಗ್ರಹಿಸಿ ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಪ್ರತಿಭಟನೆ ನಡೆಸಲಾಯಿತು. 2 ವರ್ಷದ ಬಾಲಕನನ್ನು ದಿನಾಂಕ 7 ಡಿಸೆಂಬರ್ 2021 ಹತ್ಯೆ ಮಾಡಿದವರನ್ನು ಶೀಘ್ರವಾಗಿ ತನಿಖೆ ಮಾಡಿ ಶಿಕ್ಷೆಗೆ ಒಳಪಡಿಸುವಂತೆ ಆಗ್ರಹಿಸಿ ದಿನಾಂಕ 20 ಮೇ 2022 ಭೀಮ್ ಆರ್ಮಿ ಭಾರತ್ ಏಕ್ತಾ ಮಿಷನ್ನ ವತಿಯಿಂದ ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸುವ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಈ ಪ್ರತಿಭಟನೆಯಲ್ಲಿ ರಾಜ್ಯಾಧ್ಯಕ್ಷರಾದ ಎಸ್.ಎಸ್. ತಾವಡೆ, ಜಿಲ್ಲಾಧ್ಯಕ್ಷರಾದ ಶಿವಕುಮಾರ್ ಮುಡ್ಡಿ, ಜಿಲ್ಲಾ ಉಪಾಧ್ಯಕ್ಷರಾದ ಶಿವಯ ಗುತೇದಾರ್, ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಜೆ ಭೀಮ್ ಕಟ್ಟಿಮನಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಮರೀಶ್ ಬಿದನೂರ್, ನಗರಾಧ್ಯಕ್ಷರಾದ ಹೇಮಂತ್ ಅಷ್ಟಗಿ, ಜಿಲ್ಲಾ ಯೂತ್ ಅಧ್ಯಕ್ಷರಾದ ಆಕಾಶ್ ರಿಡ್ಲಾನ್, ದಕ್ಷಿಣ ಯೂತ್ ಅಧ್ಯಕ್ಷರಾದ ಸಮೀದ್ ಮುಲ್ಗೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. अस्सलाम वालेकुम, मेरा नाम फरहीन है। एक 2 साल बच्चा मुजम्मिल, जिसका कत्ल हुए 6 महीने हो चुका है, आज तक पुलिस उसके मुजरिमों को पकड़ नहीं पाई। पिछले 3 दिनों से हम जगत सर्कल पर धरने पर हैं। हम चाहते हैं कि पुलिस डिपार्टमेंट के हेड प्रवीण सूद सर और आलोक लॉ एंड ऑर्डर मेंटेनेंस आलोक कुमार सर आए और हमें उम्मीद दें कि वो इंसाफ दिलाने में हमारी मदद करेंगे. नानु एस.एस. तावडे भीम आर्मी राज्याध्यक्ष. ಇವತ್ತಿನ ಈ ಗುಲ್ಬರ್ಗ ನಗರದಲ್ಲಿ ಏನು ಮುಜಾಬಿನ್ ಅನ್ನುವಂಥ ಒಂದು 2 ವರ್ಷದ ಮಗುವಿನ ಒಂದು ಹತ್ಯೆ ಏನಾಗಿತ್ತು. 6 ತಿಂಗಳಿಂದ ಈ ಹತ್ಯೆಯ ಏನು ಮನೆಯವರು ಎಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅರ್ಜಿಯನ್ನು ಕೊಟ್ಟರು, ಎಸ್ ಪಿ ಆಫೀಸರಿಗೆ ಅರ್ಜಿ ಕೊಟ್ಟರು, ಡಿ ಸಿ ಅವರಿಗೂ ಅರ್ಜಿ ಕೊಟ್ಟರು ಕೂಡ ಇವತ್ತಿನ ದಿವಸ ಆ ಕೈದಿಗಳನ್ನು ಹಿಡಿಯಲಿಕ್ಕೆ ಆಗ್ತಾಯಿಲ್ಲ. 6 ತಿಂಗಳಿಂದ ಈ ಮುಜಾಬಿನ ತಾಯಿ ತಂದೆ ಎಲ್ಲ ಕಚೇರಿಗಳಲ್ಲೂ ಕೂಡ ಅಲ್ದಾಡರು ಕೂಡ ಅವರನ್ನು ನ್ಯಾಯ ಸಿಗದಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇವತ್ತಿನ ದಿವಸ ಅಂಬೇಡ್ಕರ್ ವೃತ್ತದಲ್ಲಿ ಅವರು ಧರಣಿ ಕೂತಿದ್ದಾರೆ, ಅದನ್ನು ಯಾರೂ ಪರಿಗಣಿಸ್ತಾ ಇಲ್ಲ. ಯಾಕೆ ಅವರು ಬಡೂರಂತ ನೀವು ಪರಿಗಣಿಸ್ತಾ ಇಲ್ಲ? ಅವರೇನಾದರೂ ತಪ್ಪು ಮಾಡಿದಾರಾ? ಆ ಮಗು ಏನಾದರೂ ತಪ್ಪು ಮಾಡಿತ್ತಾ? ಯಾಕೆ ನೀವು ಅದನ್ನು ಪರಿಶೀಲನೆ ಮಾಡಿಬಿಟ್ಟು ಆ ಮನೆಯವರು ಅದನ್ನು ಯಾರು ಮಾಡಿದ್ದಾರೆ ಅಂತ ಕ್ಲೂ ಕೊಟ್ಟರು ಕೂಡ ಅವರನ್ನು ಬಂಧಿಸ್ಲಿಕ್ಕೆ ಆಗ್ತಾಯಿಲ್ಲ. ಬಾಂಧವರೇ, ಇದನ್ನು ಶೀಘ್ರನೇ ನಾವು ಭೀಮ್ ಆರ್ಮಿಯಿಂದ ಒತ್ತಾಯ ಮಾಡ್ತೀವಿ. ಈ 24 ಗಂಟೆಯಲ್ಲಿ ಆ ಯಾರು ಆ ಕೊಲೆಗಾರರಿದ್ದಾರೋ ಅವರನ್ನು ಅರೆಸ್ಟ್ ಮಾಡಬೇಕು, ಆ ಮನೆಯವರನ್ನು ನ್ಯಾಯ ಕೊಡಿಸಬೇಕು ಅಂತ ನಾನು ಭೀಮ್ ಆರ್ಮಿ ವತಿಯಿಂದ ಹೇಳೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಮುಂಗಾರು ಆರಂಭಕ್ಕೂ ಮುನ್ನ ಉಚಿತವಾಗಿ ರೈತರಿಗೆ ಬೀಜ ಮತ್ತು ರಸಗೊಬ್ಬರ ತಲುಪಿಸುವಂತೆ ನವಕಲ್ಯಾಣ ಕರ್ನಾಟಕ ರೈತ ಸಂಘದ ರಾಜ್ಯಾಧ್ಯಕ್ಷರಾದ ದಯಾನಂದ್ ಪಾಟೀಲ್ ಅವರು ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಈ ಸಾಲಿನ ಮುಂಗಾರು ಬೇಗ ಆರಂಭಗೊಳ್ಳುವ ಮುನ್ಸೂಚನೆಗಳಿವೆ. ಸರ್ಕಾರ ತಕ್ಷಣ ರೈತರಿಗೆ ಉಚಿತವಾಗಿ ಬಿತ್ತನೆ ಬೀಜ ಹಾಗೂ ರಸಗೊಬ್ಬರವನ್ನು ಅವರವರ ಮನೆ ಬಾಗಿಲುಗಳಿಗೆ ತಲುಪಿಸುವಂತೆ ನವಕರ್ನಾಟಕ ರೈತ ಸಂಘದ ರಾಜ್ಯಾಧ್ಯಕ್ಷರಾದ ದಯಾನಂದ್ ಪಾಟೀಲ್ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ಉಪಾಧ್ಯಕ್ಷರಾದ ಭಾರತಿ ಜೀವಣಗಿ, ರಾಜ್ಯ ಖಜಾಂಚಿ ಸಿದ್ದರಾಮ್ ಪಾಟೀಲ್, ರಾಜ್ಯ ಸಂಘಟನಾ ಕಾರ್ಯದರ್ಶಿ ಅಮರ್ ಝಳಕಿ, ಜಿಲ್ಲಾ ಕಾರ್ಯದರ್ಶಿ ಶಿವರಾಜ್ ದಣ್ಣೂರ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಚಂದ್ರಕಾಂತ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. 15 ತಾರೀಕು ಮೇ ತಿಂಗಳಲ್ಲಿ ಮಾನ್ಸೂನ್ ಇರೋದ್ರಿಂದ ರೈತರು ಜೂನ್ನಲ್ಲಿ ಬಿತ್ತನೆ ಮಾಡಬೇಕು ಅಂತಕ್ಕಂಥದ್ದು ತಾವು ಮುನ್ಸೂಚನೆ ಕೊಟ್ಟಿರ್ತಕ್ಕಂಥದ್ದು, ಸರ್ಕಾರನೇ ಕೊಟ್ಟಿರ್ತಕ್ಕಂಥದ್ದು. ನಾವು ಏನಂತೀವಿ, ಜೂನ್ನಲ್ಲಿ ಬಿತ್ತನೆ ಸ್ಟಾರ್ಟ್ ಆದರೆ ತಕ್ಷಣ ತಾವೇನದ ಮುಂಗಾರು ಆರಂಭಿಸೋದಕ್ಕಿಂತ ಮುಂಚೆ ಬಿತ್ತನೆ ಬೀಜ, ರಸಗೊಬ್ಬರ, ಬೀಜ ಇವೆಲ್ಲವನ್ನು ಕರ್ನಾಟಕ ರಾಜ್ಯಾದ್ಯಂತ ಈ ಬೀಜ ರಸಗೊಬ್ಬರ ಉಚಿತವಾಗಿ ಕೊಡಬೇಕಂತಕ್ಕಂಥದ್ದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಯಾಕಪ್ಪ ಅಂದ್ರೆ ಇದನ್ನೇ ಉಚಿತವಾಗಿ ಯಾಕೆ ಬೇಡ್ತೀನಪ್ಪ ಅಂದರೆ 3-4 ವರ್ಷಗಳಿಂದ ಸತತವಾಗಿ ಅತಿವೃಷ್ಟಿ ಅನಾವೃಷ್ಟಿ ಆಗಿರೋದ್ರಿಂದ ರೈತ ಕಂಗಾಲಾಗಿರ್ತಕ್ಕಂಥದ್ದು ನಾವು ನೋಡ್ಬೋದು. ರೈತನ ಪರಿಸ್ಥಿತಿ ಗಂಭೀರ ಆಗಿದೆ ಮತ್ತು ಯಾವಾಗಲೂ 16 ವರ್ಷಗಳಿಂದ ಒಂದು ಸರ್ಕಾರದ ದೋಷಾರೋಪಣೆ ಏನಪ್ಪ ಅಂದರೆ ರೈತ ಜೂನ್ ಮೊದಲನೇ ವಾರದಲ್ಲಿ ಬಿತ್ತನೆ ಮಾಡ್ತಕ್ಕಂಥದ್ದು, ಆದರೆ ಸರ್ಕಾರ ಗೊಬ್ಬರವು ಮತ್ತು ಬೀಜ ಕೊಡ್ತಕ್ಕಂಥದ್ದು ಜೂನ್ ಕೊನೆ ಮತ್ತು ಜುಲೈ 1 ಇದು ಈ ಥರ ಸರಿ ಏನೋ ಅಂತಕ್ಕಂಥ ಪ್ರಶ್ನೆ. ರೈತನಿಗೆ ಬೇಕಾಗಿರ್ತಕ್ಕಂಥ ಬೀಜ ರಸಗೊಬ್ಬರ ಜೂನ್ 1 ವೀಕ್ನಲ್ಲಿ ಒಂದು ವಾರದಲ್ಲಿ ಬಿತ್ತನೆ ಮಾಡ್ತಾರೆ. ಈ ಗುಲ್ಬರ್ಗ ಜಿಲ್ಲೆಯಲ್ಲಿ ಹೋದರೆ ಶೇಂಗಾ ಬಿತ್ಬೋದು, ಎಳೆ ಬಿತ್ಬೋದು, ಸಜ್ಜೆ ಏನಾದರೂ ಬಿತ್ತಲಿ, ತೊಗರಿ ಬಿತ್ತಲಿ ಒಂದು ವಾರದಲ್ಲಿ. 6-7 ತಾರೀಕು ಮಳೆ ಬಂದರೆ 15-18 ತನಕ ಬಿತ್ತನೆ ಮುಗಿದ್ಬಿಡ್ತಾರೆ. ಇವರು ಜೂನ್ 1 ವೀಕ್ನಲ್ಲಿ ಗೊಬ್ಬರ ಬೀಜ ಮತ್ತು ಆಮೇಲೆ ಜುಲೈನಲ್ಲಿ ಕೊಡ್ತಕ್ಕಂಥದ್ದು. ಈ ವ್ಯವಸ್ಥೆ 16 ವರ್ಷಗಳಿಂದ ನಡೆದವು. ನಾವು ಕೂಡ 2-3 ವರ್ಷ ಸತತವಾಗಿ ಒತ್ತಾಯನೂ ಮಾಡಿದ್ವಿ, ಆದರೂ ಕೂಡ ಈ ಅಧಿಕಾರಿಗಳು ಕೇಳ್ತಾ ಇಲ್ಲ. ಈ ವಿಷಯ ಏನಾಗ್ತಂದರೆ ಗಮನಕ್ಕಿಡಬೇಕಾದ ಪತ್ರಕರ್ತರಲ್ಲಿ ಜೂನ್ 1 ವೀಕಿಗೆ ಜುಲೈ 1 ವೀಕ್ನಾಗ ಏನು ರಸಗೊಬ್ಬರ ಮತ್ತೇನು ಇವ್ರು ಬೀಜ ಕೊಡ್ತಾ ಇದ್ದಾರೆ ಅದನ್ನು ಕೂಡ ಕಳಪೆ ಮಟ್ಟದ ಇರ್ತಕ್ಕಂಥದ್ದು ನಾವು ನೋಡಿದ್ವಿ. ನಾವು ತಂದಿದ್ದೇವೆ, ನಾವು ಸತ ಬಿದ್ದಿದ್ದೇವೆ, ನಾವು ಬೀಜ ಕಳಪೆ ಮಟ್ಟಕ್ಕೆ ಬಂದಿದ್ವಿ. ಒಂದು ಸಾರಿ ಕೃಷಿ ನಿರ್ದೇಶಕರು, ಜಂಟಿ ನಿರ್ದೇಶಕರು ಮುಖಾಶಿವರಿದ್ದಾಗ ಲಾತೂರು ನಾಂದೇಡದಿಂದ ಹೆಸರು ಬೀಜ ಬಂದಿತ್ತು. ತಾವು ಗೊತ್ತಿತ್ತು ಇಲ್ಲ, ಬಿಸಿ ಹಿರಿಯರಿದ್ದಾರೆ, ನಮ್ದು ಹಿಂದೂರಿಗೆ ಗೊತ್ತಿದೆ ಮತ್ತು ಅಣ್ಣವ್ರಿಗೆ ಗೊತ್ತಿದೆ. ಅದನ್ನು ನಾನು ದಯವಿಟ್ಟು ಆ ಲಾತೂರು ನಾಂದೇಡದಲ್ಲಿರ್ತಕ್ಕಂಥ ಹೆಸರು ಬೀಜ ತರಬೇಡ್ರಿ, ಅದು ಡೂಪ್ಲಿಕೇಟ್ ಇದೆ, 2ನೇ ದರ್ಜೆದ ಬ್ಯಾಡ ಅನ್ನೋದು ಕೂಡ ಇಲ್ಲ, ಅದಕ್ಕೆ ಬೇಡಿಕೆ ಇದೆ ಅಂತಕ್ಕಂಥದ್ದು. ಯಾರೋ ಒಬ್ಬರು ಬೇರೆ ಬೇರೆ ರೈತರಿಂದ ಪತ್ರಿಕಾಗೋಷ್ಠಿ ಮಾಡಿಸ್ತಾರೆ, ಅದನ್ನೇ ತರಿಸಿದ್ರು ಕಂಪ್ಲೀಟಾಗಿ. ಅದು ಬಹುಶಃ ಬಿಜಾಪುರ ಜಿಲ್ಲೆಯಲ್ಲೂ ಅಳವಡಿಸ್ಕೊಂಡಿತ್ತು, ಸಿಂಧಗಿಯಲ್ಲಿ ನಾನು ಹೋಗಿ ನೋಡಿದಾಗ ಅದು ಸುಮಾರು 3-4 ಫೀಟ್ ಎತ್ತರ ಇತ್ತು. ಹೆಸರು ಅಷ್ಟು ಇರೋದಿಲ್ಲ, ಅಷ್ಟೇ 1-1.5 ಫೀಟ್ ಇರ್ತದೆ, ಹೆಸರು ಕಾಯಿ ಹಾಕೋದು ಚಂದ. ಅದು ಪೂರಾ 2.5-3 ಫೀಟ್ ಊಚಾಯಿತು, ಕಾಯಿ ಆಗಲಿಲ್ಲ, ರೈತರು ಲಾಭ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು ಎಸ್ಎಸ್ ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಜ್ಯುವೆಲ್ಲರ್ಸ್ ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ.